ಎಸ್ ಡಿಸೆಂಬರ್ 5 ಕರ್ನಾಟಕ ಬಂದ್ ಗೆ ಸಂಬಂಧಪಟ್ಟಂತೆ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ಮಧುಕರ್ ಕೂಡ ಹೇಳ್ತಾ ಇದ್ದಾರೆ ಡಿಸೆಂಬರ್ 5 ರ ಕರ್ನಾಟಕ ಬಂದ್ ಗೆ ನಾವು ಇನ್ನೂ ಕೂಡ ತೀರ್ಮಾನಿಸಿಲ್ಲ ಹೋಟೆಲ್ ಮಾಲೀಕರ ಸಂಘದ ಮಧುಕರ್ ಶೆಟ್ಟಿ ಈ ಒಂದು ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಬಂದ್ ವಿಚಾರವಾಗಿ ಸದ್ಯದರಲ್ಲೇ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೀವಿ ಅಂತ ಹೇಳ್ತಾ ಇದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರ ಮರಾಠ ಅಭಿವೃದ್ಧಿ ಪ್ರಾಧಿಕಾರದ ರಚನೆಯ ಬಗ್ಗೆ ಈಗಾಗಲೇ ಚರ್ಚೆಯನ್ನು ಮಾಡ್ತಾ ಇದೆ ಈ ಚರ್ಚೆಗೆ ಬಹಳಷ್ಟು ಕನ್ನಡ ಸಂಘಟನೆಗಳು ವಿರೋಧವನ್ನು ವ್ಯಕ್ತಪಡಿಸಿವೆ ಆ ಪ್ರಕಾರದಲ್ಲಿ ಡಿಸೆಂಬರ್ 5 ರಂದು ಕರ್ನಾಟಕ ರಾಜ್ಯ ಬಂದ್ಗೂ ಕೂಡ ಕರೆಯನ್ನು ನೀಡಿದೆ ಬಹುಶಃ ಧರ್ಮದ ಹೆಸರಿನಲ್ಲಿ ಯಾವುದೇ ಹೇಳಿಕೆಯನ್ನು ನಾವು ಈಗ ಕೊಡಲಿಕ್ಕೆ ಹೋಗುವುದಿಲ್ಲ ಕರ್ನಾಟಕ ರಾಜ್ಯ ಪ್ರದೇಶ ಹೋಟೆಲ್ ಮತ್ತು ಉಪಹಾರ ಮಂದಿರಗಳ ಸಭೆಯನ್ನು ಕರೆದು ಡಿಸೆಂಬರ್ 5 ರಂದು ಏನು ಕರ್ನಾಟಕ ಬಂದ್ಗೆ ಕರೆಯನ್ನು ನೀಡಿದ್ದಾರೆ ಅದಕ್ಕೆ ಬೆಂಬಲವನ್ನು ಕೊಡಬೇಕು ಬೇಡವ ಅನ್ನೋದರ ಬಗ್ಗೆ ಮುಂದಿನ ದಿನಗಳಲ್ಲಿ ಮಾಧ್ಯಮಕ್ಕೆ ನಾವು ನಮ್ಮ ಹೇಳಿಕೆಯನ್ನು ನೀಡ್ತೀವಿ ಮಧುಕರ್ ಶೆಟ್ಟಿ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರು ಇವರು ಕೂಡ ಹೇಳ್ತಾ ಇದ್ದಾರೆ ಒಂದು ಬಂದ್ ಅಂತ ಆದ ತಕ್ಷಣ ಕನ್ನಡ ಪರ ಸಂಘಟನೆಗಳು ಹೇಳಿಕೆ ಕೊಟ್ಟ ತಕ್ಷಣ ಮಾತ್ರ ಆಗಲ್ಲ ಅಥವಾ ಹೋಟೆಲ್ ಮಾಲೀಕರ ಸಂಘ ಹೇಳಿದ ತಕ್ಷಣ ಆಗಲ್ಲ ಎಲ್ಲರೂ ಕೂಡ ಒಗ್ಗೂಡಬೇಕಾಗುತ್ತೆ ಓಲಾ ಊಬರ್ ಇಂದ ಹಿಡಿದು ಬೀದಿ ಬದಿ ವ್ಯಾಪಾರಸ್ಥರಿಂದ ಹಿಡಿದು ಹೋಟೆಲ್ಗಳ ಮಾಲೀಕರ ಸಂಘದ ಅಧ್ಯಕ್ಷರಾಗಿರ್ಬೋದು ಅಥವಾ ಕನ್ನಡ ಪರ ಸಂಘಟನೆಗಳಾಗಿರ್ಬೋದು ಇವರೆಲ್ಲರೂ ಕೂತ್ಕೊಂಡು ಒಂದು ಚರ್ಚೆ ಮಾಡಿ ತೀರ್ಮಾನಕ್ಕೆ ಬಂದು ಹೌದು ಒಂದ್ ವೇಳೆ ಅಂದ್ರೆ ಇದೇ ವಿಚಾರ ಅಂತಲ್ಲ ಯಾವುದೇ ವಿಚಾರದಲ್ಲಿ ಬಂದ್ ಅಂತ ಬಂದಾಗ್ಲೂ ಅಷ್ಟೇ ಕುತ್ಕೊಂಡು ಚರ್ಚೆ ಮಾಡಿ ಯಾವತ್ತು ಅಂತ ದಿನಾಂಕವನ್ನ ಅನೌನ್ಸ್ ಮಾಡ್ಕೊಳ್ತಾರೆ ಒಂದ್ ವೇಳೆ ಸರ್ಕಾರ ಆದೇಶವನ್ನ ವಾಪಸ್ ಪಡಿಲಿಲ್ಲ ಅಂದ್ರೆ ಅಥವಾ ನಾವ್ ಅಂದುಕೊಂಡಿರುವಂತದ್ದು ಆಗಿಲ್ಲ ನಮ್ಮ ನಾಡು ನುಡಿಗೆ ಎಲ್ಲೋ ಒಂದ್ ಕಡೆ ದ್ರೋಹ ಆಗ್ತಾ ಇದೆ ಅಂತ ಚರ್ಚೆಯನ್ನ ಮಾಡಿ ನಂತರ ಒಂದು ಡೇಟ್ ಅನ್ನ ಫಿಕ್ಸ್ ಮಾಡ್ಕೊಳ್ತಾರೆ ಸೊ ಈ ವಿಚಾರದಲ್ಲಿ ಕೂಡ ಅದೇ ಆಗ್ತದೆ ಆದ್ರೆ ಏಕ್ದಮ್ ವಾಟಾಳ್ ನಾಗರಾಜ್ ಅವರು ಮತ್ತೆ ಇನ್ನೊಂದಷ್ಟು ಜನ ಕನ್ನಡ ಪರ ಸಂಘಟನೆಯ ಹೋರಾಟಗಾರರು ಬಂದು ಡಿಸೆಂಬರ್ 5 ನಾವು ಬಂದ್ ಮಾಡ್ತೀವಿ ಅಂದ್ರು ಬಟ್ ಅದೆಲ್ಲ ಕಡೆ ರೀಚ್ ಆಗಿಲ್ಲ ಅದು ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರಿಗಾಗಿರ್ಬೋದು ಬೀದಿ ಬದಿ ವ್ಯಾಪಾರಸ್ಥರ ಅಧ್ಯಕ್ಷರಿಗಾಗಿರ್ಬೋದು ಓಲಾ ಊಬರ್ ಕಡೆಗಾಗಿರ್ಬೋದು ಎಲ್ಲ ಕಡೆ ರೀಚ್ ಆಗಿಲ್ಲ ಎಲ್ಲರಿಗೂ ವಿಚಾರ ತಲುಪಿದೆ ಅದೇನಪ್ಪ ಅಂತ ಹೇಳಿದ್ರೆ ಈ ಒಂದು ಮರಾಠ ಪ್ರಾಧಿಕಾರ ವಿರೋಧಿಸಿ ಮಾಡ್ತಾ ಇರುವಂತಹ ಬಂದ್ ಇದು ಅದನ್ನ ಸರ್ಕಾರ ಆದೇಶವನ್ನ ವಾಪಸ್ ತಗೊಳ್ಬೇಕು ಅನ್ನುವಂಥದ್ದಿದೆಯೇ ಹೊರತು ಎಲ್ಲರೂ ಕೂತ್ಕೊಂಡು ಚರ್ಚೆ ಮಾಡಿ ಇವತ್ತೇ ಸ್ಟ್ರೈಕ್ ಮಾಡ್ತೀವಿ ಇವತ್ತೇ ಬಂದ್ ಮಾಡ್ತೀವಿ ಎಲ್ಲರ ಸಹಕಾರ ಬೇಕು ಅನ್ನುವಂಥದ್ದು ಒಕ್ಕಲಿನ ತೀರ್ಮಾನ ಆಗಿಲ್ಲ ಮುಂದಿನ ಕ್ಷಣಗಳಲ್ಲಿ ಬಹುಶಃ ಇದ್ರ ಬಗ್ಗೆ ತೀರ್ಮಾನ ಆಗ್ಬೋದು ಈಗ ಈ ಒಂದು ಕನ್ನಡ ಪರ ಸಂಘಟನೆಯ ಒಂದಷ್ಟು ಜನ ನಾಯಕರನ್ನ ಬಂಧನ ಕೂಡ ಮಾಡಲಾಗಿದೆ ಪ್ರೊಟೆಸ್ಟ್ ಮಾಡ್ತಾ ಇದ್ರು ಅಂತ ಯಡಿಯೂರಪ್ಪ ಅವರ ಒಂದು ಪ್ರತಿಕೃತಿಯನ್ನ ಇಟ್ಟು ದಹನ ಮಾಡುವಂತಹ ಕೆಲಸ ಕೂಡ ಆಯ್ತು ಸೊ ಇದೆಲ್ಲವೂ ಆಗ್ತಾ ಇದೆ ಪ್ರಶ್ನೆ ಸದ್ಯಕ್ಕೆ ಕರ್ನಾಟಕ ಬಂದ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅನೌನ್ಸ್ ಕೂಡ ಮಾಡಿದ್ದಾರೆ ಡೇಟ್ ಒಂದನ್ನ ಅದು ಡಿಸೆಂಬರ್ 5 ಬಟ್ ಅವತ್ತು ಆಗತ್ತಾ ಅಥವಾ ದಿನಾಂಕ ಬದಲಾವಣೆ ಆಗತ್ತಾ ಎಲ್ಲರೂ ಅದಕ್ಕೆ ಒಪ್ಪಿಗೆಯನ್ನ ಕೊಡ್ತಾರಾ ಏನು ಎತ್ತ ಮುಂದಿನ ದಿನಗಳಲ್ಲಿ ಕಾದು ನೋಡ್ಬೇಕು ನವೆಂಬರ್ 27 ರವರೆಗೆ ಕನ್ನಡ ಪರ ಸಂಘಟನೆಗಳಿಂದ ಗಡುವು ಕೂಡ ಕೊಟ್ಟಿದ್ದಾರೆ ಇಷ್ಟೊಳಗೆ ನೀವು ವಾಪಸ್ ಪಡೆದುಕೊಳ್ಬೇಕು ಇಲ್ಲ ಅಂದ್ರೆ ಬಂದ್ ಅನ್ನುವಂಥದ್ದು ಪುನಃ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ ಮರಾಠ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಡಿಸೆಂಬರ್ 5 ರಂದು ನಾವು ಕರ್ನಾಟಕ ಬಂದ್ ಮಾಡ್ತೀವಿ ಅಂತ ಒಂದಷ್ಟು ಸಂಘಟನೆಗಳು ಹೇಳ್ತಾ ಇದೆ ಬಟ್ ಎಲ್ಲಾ ಕಡೆಯಿಂದ ಚರ್ಚೆ ಆಗ್ಬೇಕು ಚರ್ಚೆಯಾಗಿ ಬಂದ್ ಮಾಡಿದ್ರು ಕೂಡ ಯಾವ ರೀತಿಯಾಗಿ ಮಾಡೋದು ಅಂದ್ರೆ ವ್ಯಾಪಾರವನ್ನ ಮಾಡ್ಬೋದಾ ಹೋಟೆಲ್ಗಳನ್ನ ತೆರಿಬೋದಾ ಅಥವಾ ಎಲ್ಲವನ್ನ ಕೂಡ ಕ್ಲೋಸ್ ಮಾಡ್ಬೇಕಾ ಬಂದ್ ಮಾಡೋದು ಯಾವತ್ತು ಡೇಟ್ ಇವೆಲ್ಲವೂ ಕೂಡ ಚರ್ಚೆ ಆಗಬೇಕಾಗತ್ತೆ